ಧರಣಿ ಲೋಕೋತ್ತಂ ಸಿತಾತ್ಮೀಯ ಪಾದಃ ಜಯತಿ. ಭಾರತ ಜನನೆಯ ತನುಜಾತೆ ಕರುನಾಡು ಕಂಡ ಧೀಮಂತರು ಹಲವರು ದೂರದೃಷ್ಟಿ ಸಹಿತ ಸಂಸ್ಕೃತಿ ಪರಂಪರೆಗಳ ಔನ್ನತ್ಯಕ್ಕೆ ಕಟಿಬದ್ಧ ಸೇವೆಗೈದ ಕವಿಪುಂಗವರು ಪ್ರಾತಸ್ಮರಣೀಯರು. ನುಡಿದಂತೆ ನಡೆದು ನಡೆದಂತೆ ನುಡಿದು ಮನೆ ಮಾತಾದ ಮಹನೀಯರ ಸ್ಮರಣೆ ಇಂದು ಅನಿವಾರ್ಯ ಅಗತ್ಯ. ಸ್ಥಿತ್ಯಂತರ ಕಾಲದಲ್ಲಿ ಬದಲಾದ ಆಯ್ಕೆ ಆದ್ಯತೆಗಳ ನಡುವೆ ಅಯೋಮಯ ಸ್ಥಿತಿ ಶೋಚನೀಯವಾದರೂ ನೆನೆದರೆ ನೆನೆ ಆ ನಮ್ಮಪ್ಪನ ಅಜರಾಮರ ಹೆಸರು ಗುಂಡಪ್ಪನ ಎಂದು ಜನಮಾನಸದಲ್ಲಿಯೂ ಸ್ಥಿರವಾದ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರದು. ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಕನಿಗೆ ಚಂದ, ಮಡದಿ ಮುಡಿದಿರುವ ಹೂ ಯುವಕಂಗೆ ಚಂದ. ಪದ್ಮಭೂಷಣ ಡಾಕ್ಟರ್ ಡಿ ವಿ ಗುಂಡಪ್ಪನವರ ವ್ಯಕ್ತಿತ್ವ, ಅವರ ಬದುಕು ಬರಹ ನಮ್ಮೆಲ್ಲರಿಗೂ ಕೂಡ ಚಿರಕಾಲಕ್ಕೆ ಆದರ್ಶಪ್ರಾಯವಾಗಿರತಕ್ಕಂಥದ್ದು. ಅವರ ಎಲ್ಲ ಕೃತಿಗಳಲ್ಲಿ ಬಹಳ ಬೇರೆ ಕೃತಿ ಅಂತ ಹೇಳಿದರೆ ಮಂಗುತಿಮ್ಮನ ಕಗ್ಗ ಅಂತ ಎಲ್ಲರೂ ಕೂಡ ಸರ್ವವಿಧಿತವಾಗಿರ್ತಕ್ಕಂಥ ವಿಷಯ ಆಗಿದೆ. ಅವರ ಪ್ರೀತಿ ವಿಶ್ವಾಸ ಮತ್ತು ನನ್ನ ವಿಷಯದಲ್ಲಿ ಒಂದು ಗೌರವ ಬುದ್ಧಿ, ಇದನ್ನು ಈಗ ನೆನಪು ಮಾಡಿಕೊಂಡ್ರೆ ನನಗೆ ಕಂಠ ಬಿಗಿದು ಬರುತ್ತದೆ. ಅಂತಹ ಬಹಳ ದೊಡ್ಡ ಜೀವ ಡಿ ವಿ ಜಿಯವರದ್ದು. ಕಕ್ಕ ಓದ್ತಾ ಇದ್ದಾಗ ನನಗೆ ಹೊತ್ತು ನಿಜವಾದ ಉತ್ತರ ಜ್ಞಾನೋದಯ ಆದ ರೀತಿಯಲ್ಲಿ ಬರುವುದಿಂದೆತ್ತಳಿನೋ ಬೇಡದ ಪ್ರಾರಬ್ಧ ಕರುಮಗತಿ ಕೃತ್ರಿಮವೋ ಮಂಕುತಿಮ್ಮ ಅಂತ ಒಂದು ಮುಕ್ತಕ ಓದ್ದೆ. ನಾವು ಮಾಡದೇ ಇದ್ರು ಕೂಡ ಕೃತ್ರಿಮವಾಗಿ ಕರುಮಗತಿ ನಮ್ಮ ಪಾಲಕ್ಕೆ ಬಂದ್ಬಿಡ್ತೀವಿ, ಅದಕ್ಕೆ ನಾವು ನೋವು ಅನುಭವಿಸಬೇಕಾಗುತ್ತೆ ಅಂತ ಒಂದು ಸತ್ಯ ನನ್ನ ಮನಸ್ಸಿಗೆ ಬಂತು. ಆವಾಗ ಹಂಗೆ ಮುಂದೆ ಓದ್ಕೊಂಡು ಹೋದೆ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಈಗ ನಾವು ಇಂಥ ಪರಿಸ್ಥಿತಿಯಲ್ಲಿ ಸಹನೆ ಮಾತ್ರ ವಜ್ರದ ಕವಚ, ಬೇರೆ ಯಾವುದೂ ಇಲ್ಲ. ನಿನ್ನ ಕರ್ತವ್ಯ ಪರಿಧಿ ಏನಿದೆ ಅದನ್ನು ಮಾಡಬೇಕು, ಅದರೊಳಗೆ ಮಾಡು, ಅದೇ ಪುಣ್ಯಶಾಲೆ ಪಾಡು ಅಂತ ಇದು ನನ್ನ ನಿಜವಾಗೂ ಕರ್ಮಯೋಗ. ಇದು ಕನ್ನಡ ದೇಶದ ಮೊದಲನೆಯ ಅತಿ ಶ್ರೇಷ್ಠ ಪತ್ರಕರ್ತರಾಗಿದ್ದರು ಗುಂಡಪ್ಪನವರು. ಬಹು ವಿಸ್ತಾರವಾದಂತಹ ಜ್ಞಾನವನ್ನು ಹೊಂದಿದ್ದ ಅವರು, ಎಷ್ಟೊಂದು ಜನ ಸ್ನೇಹಿತರನ್ನು ಇಟ್ಕೊಂಡಿದ್ದರು ಹಿರಿಯರನ್ನ. ಅವರೆಲ್ಲರಿಗೂ ಪ್ರೀತಿ ಉಪಹಾರರಾಗಿ, ಸಾಮಾನ್ಯ ಜನರಿಗೆ ಮಾರ್ಗದರ್ಶಕರಾಗಿ, ಸುಖವಾಗಿ ಬಾಳೆ ಬದುಕಿದ ತುಂಬ ಘನವಂತವಾದ ವ್ಯಕ್ತಿತ್ವ ಅವರದ್ದು. ಎರಡು ಕೊನೆಗಳ ನಿಮ್ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸು ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ. 100 ವರ್ಷ ಹಿಂದೆ ಪ್ರಾರಂಭ ಆದ ಅಬಲಾಶ್ರಮ, ಅದರ ಪ್ರಾರಂಭದ ವರ್ಷಗಳಲ್ಲಿ ಅದರಲ್ಲಿ ಸಕ್ರಿಯವಾಗಿ ಡಿ ವಿ ಜಿ ಅವರು ಕೆಲಸ ಮಾಡಿದರು. ಅದೇ ರೀತಿ ಅನೇಕ ವಿಧವಾ ವಿವಾಹಗಳನ್ನು ಅವರೇ ಮಾಡಿಸಿದ್ದು ಕೂಡ ಉಂಟು. ಈ ಸಾರ್ವಜನಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಸಾಂಸ್ಕೃತಿಕ ಜಾಗೃತಿಯನ್ನ ವಿಶೇಷ ಉದ್ದೇಶವಾಗಿ ಉಳ್ಳ ಒಂದು ಸಂಸ್ಥೆ ಬೇಡವೆ, ಇದು ಡಿ ವಿ ಜಿಯವರಿಗಿದ್ದ ದೃಷ್ಟಿ. ಹೀಗಾಗಿ ಈ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನ ಅಸ್ತಿತ್ವವನ್ನ ಡಿ ವಿ ಜಿಯವರು ನಿರ್ಮಾಣ ಮಾಡಿ ಕೊಟ್ಟರು. ಗುಂಡಪ್ಪನ ನಿವೇದನ ಅವರ ಪದ್ಯದ ಪುಸ್ತಕ ನಮ್ಮ ಟೆಕ್ಸ್ಟ್ ಆಗಿತ್ತು. ವಿ ಸಿ ಅವರು ಅದನ್ನು ಪಾಠ ಹೇಳಿದರು. ಅರಮೂಕನಾಗಿ ಹೆಣ್ಣು ಕರಕರೆಯ ಪಡಿಗೆ ಹೆಣ್ಣು ಬರೆಯವರಿಗೆ ನೀಡುವ ಪಡಿಯ ನರಿಗೆ, ಅದು ಬಹಳ ಮನಸ್ಸಿಗೆ ಹಿಡಿಸ್ತು. ಎಲ್ಲರೂ ಗುಂಡಪ್ಪನವ್ರು ನೆನೆಸ್ಕೊಳ್ತಾರೆ, ಬಾಗಿರ್ತಮ್ಮನ ಯಾರೂ ನೆನೆಸ್ಕೊಳ್ಳಿ. ಅವರು ದೊಡ್ಡ ಶಕ್ತಿ. ಗುಂಡಪ್ಪನವರ ಮುಂದಿನ ಬೆಳವಣಿಗೆಯೆಲ್ಲ ಆಕೆ ಒಂದು ಪ್ರೇರಕ ಶಕ್ತಿಯಾಗಿತ್ತು. ಡಿ ವಿ ಜಿ ಅವರಿಗೆ 80 ದಾಟಿತ್ತು ನಾನು ಅವ್ರನ್ನ ಫಿಲ್ಮ್ ಮಾಡಿದಾಗ. ಈ ಫಿಲ್ಮಿಗೆ ಒಪ್ಪಿಕೊಳ್ಳಿಲ್ಲ ಅವರು, ನನಗೆ ಡಾಕ್ಯುಮೆಂಟ್ರಿ ಬೇಡ, ನನಗೆ ಪಬ್ಲಿಸಿಟಿ ಬೇಡ ಅಂತ ಅಂದ್ಬಿಟ್ರು.
ನೀವು ಜೀವನ ಚಿತ್ರಗಳು ಅಂತನ್ಬಿಟ್ಟು ಚಿತ್ರಗಳು ಮಾಡಿ ಬರೀದಿದ್ದೀರಾ, ಅದು ಮಾತ್ರ ಮಾಡಬಹುದು, ನಾವು ನಿಮ್ ಪಿಕ್ಚರ್ ತೆಗೆಕೂಡ ಅಂತ ಅಂದೆ. ಮಾಡುವಾಗ ಅವ್ರಿಗೆ ಲೈಟ್ ಆಗ್ತಾ ಇದ್ದೀನಿ ಸರ್, ಕಷ್ಟವಾಗುತ್ತೆ, ಕಣ್ಣಿಗೆ ಬೀಳುತ್ತೆ, ಅದು ಜೊತೆ ಎಕ್ಸ್ಪ್ಲನೇಷನ್ ಕೊಡಕ್ ಹೋದ್ರೆ ಇನ್ನೊಂದು ಸಾರಿ ನೀವೇನಾದ್ರೂ ಎಕ್ಸ್ಪ್ಲನೇಷನ್ ಕೊಟ್ರೆ ನಿಲ್ಲಿಸ್ಬಿಡ್ತೀನಿ ಫಿಲ್ಮ್ ಅಂದ್ರು. ಅಲ್ಲ ವಿಷಯನೂ ಇಲ್ಲ, ನೀವೊಂದು ಕೆಲಸ ಒಪ್ಕೊಂಡಿದ್ದೀರಾ, ನಾನೊಂದು ಕೆಲಸ ಒಪ್ಕೊಂಡಿದ್ದೀನಿ, ನನ್ನ ಕೆಲಸ ನಾ ಮಾಡ್ತೀನಿ, ನಿಮ್ ಕೆಲಸ ನೀವು ಮಾಡಿ ಅಂದವರು ಥ್ರೂ ಔಟ್ ಸಿ ಹಿ ಗೇವ್ ಅಬ್ಸಲ್ಯೂಟ್ ಕೋಆಪರೇಷನ್. ಬಹುಭಾಷಾ ಪಂಡಿತರಾಗಿದ್ದು ಸಂಸ್ಕೃತ, ಕನ್ನಡ, ಆಂಗ್ಲ ಭಾಷೆಗಳಲ್ಲಿ ಅಸಾಧಾರಣ ಪ್ರೌಢಿಮೆಯನ್ನು ಸ್ವಪ್ರಯತ್ನದಿಂದಲೇ ಸಾಧಿಸಿದ ಹಿರಿಮೆ ಡಿವಿಜಿಯವರದು. ಏಳು ದಶಕಗಳ ಕಾಲ ಸುದೀರ್ಘವಾದ ಸಾಹಿತ್ಯ, ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಮಹತ್ತರ ಛಾಪು ಮೂಡಿಸಿದ ಖ್ಯಾತಿ ಈ ವಿರಕ್ತ ರಾಷ್ಟ್ರಕರದು. ಪಾಂಡಿತ್ಯ, ಸಹೃದಯತೆ, ದಾರ್ಶನಿಕತೆ, ಲೌಕಿಕಾಸಕ್ತಿ, ವೈಚಾರಿಕತೆ, ಪರಂಪರಾ ಶ್ರದ್ಧೆ, ಪ್ರತಿಭೆ ಹಾಗೂ ಅಪಾರ ಪರಿಶ್ರಮಗಳ ಸಂಗಮ ಶಕ್ತಿಯಾಗಿ ಹೊರಹೊಮ್ಮಿದ ಬೆಳಕು ಶತಮಾನಗಳಿಗೆ ದಾರಿದೀಪ. ನಮ್ಮ ದೇಶದ ಉದ್ಧಾರ ಕಾರ್ಯದಲ್ಲಿ ಯುವಕರ ಪಾತ್ರವೇನು ಸರ್? ಯುವಕರೇ ದೊಡ್ಡ ಪಾತ್ರ. ಗಾಂಧಿಯವರವರೆಗೂ ದಾದಾಭಾಯಿಯವರ ಕಾಲದಿಂದ ಕೆಲವು ಉದ್ದೇಶಗಳನ್ನ, ಕೆಲವು ಧ್ಯೇಯಗಳನ್ನ ಎತ್ತಿ ಹಿಡಿದರು. ಅವುಗಳನ್ನು ಮುಂದೆ ತಗೊಂಡು ಹೋಗುತ್ತೆ ಕೆಲಸ ಯುವಕರದು. ಗಾಂಧಿಯವರ ಕಾಲದಲ್ಲಿ ಸ್ವಾತಂತ್ರ್ಯ ಸಂಪಾದನೆಗೆ ಹೇಗೆ ಯುವಕರು ಸಾವಿರ ಸಾವಿರವಾಗಿ ಬಂದರೋ, ಆ ಸ್ವಾತಂತ್ರ್ಯ ಸಂರಕ್ಷಣೆ ಮಾಡಿ ಅದರಿಂದ ಪ್ರಯೋಜನ ಮಾಡೋ ಕೆಲಸಕ್ಕೆ ಹತ್ತು ಸಾವಿರವಾಗಿ ಯುವಕರು ಬರಬೇಕು. ಆದರೆ ಸತ್ಯದಲ್ಲಿ ಪ್ರೀತಿ ಇರ್ತಕ್ಕವರಾಗಬೇಕು, ವಿಚಾರದಲ್ಲಿ ಅಭ್ಯಾಸ ಇರ್ತಕ್ಕವರಾಗಬೇಕು, ಸೌಜನ್ಯದಲ್ಲಿ ನಂಬಿಕೆ ಇರ್ತಕ್ಕವರಾಗಬೇಕು. ನಾಡಿನ ಸಾಹಿತ್ಯ ದಿಗ್ಗಜರಾಗಷ್ಟೇ ಉಳಿಯದೆ ಧೀಮಂತಿಕೆಯಿಂದಲೂ ಆರ್ಜವ ಹೃದಯ ಸಂಪನ್ನತೆಗಳಿಂದಲೂ ಪಂಡಿತ ಪಾಮರರನ್ನು ಸಮಚಿತ್ತ, ಸಮಭಾವ, ಸಮದೃಷ್ಟಿಗಳಿಂದ ಕಾಣಬೇಕಾದ ಔಚಿತ್ಯಕ್ಕೆ ಡಾಕ್ಟರ್ ಡಿವಿಜಿಯವರ ಬದುಕು ಬರಹ ಒಂದು ಪ್ರತಿಮೆಯೋಪಾದಿ ಕಂಗೊಳಿಸುತ್ತಿದೆ. ಡಾಕ್ಟರ್ ಗುಂಡಪ್ಪನವರ ಧೀಶಕ್ತಿಯಿಂದ ಸಮನ್ವಿತ ಹಲವು ಉತ್ತಮ ಕೈಂಕರ್ಯಗಳಲ್ಲಿ ಅನಂತ ಕೊಡುಗೆ ಸಲ್ಲಿಸಿರುವ ನಿತ್ಯೋಪಯೋಗಿ ಸಮಾಜೋದ್ಧಾರಕ ಸಂಘಟನೆಗಳು, ವೇದಿಕೆಗಳು ಗಮನೀಯ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು, ಹೋರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ. ಜೀವನ ಧರ್ಮಯೋಗ ಇದು ಭಗವದ್ಗೀತೆಯ ಮೇಲೆ ಬಂದಿರತಕ್ಕಂಥ ಒಂದು ಅತ್ಯುತ್ತಮವಾದ ಕೃತಿ. ಕನ್ನಡದಲ್ಲಿ ಈ ಪ್ರಕಾರವಾದ ಒಂದು ಗ್ರಂಥ ಖಂಡಿತವಾಗಿ ಇದುವರೆಗೆ ಬಂದಿಲ್ಲ. ಎಲ್ಲ ಭಾಷೆಗಳ ಸಾರಾಂಶವನ್ನು ಒಳಗೊಂಡಿದೆ. ಡಿವಿಜಿಯವರ ಒಂದು ಶ್ರೇಷ್ಠವಾದ ಕೃತಿ, ವಿಸ್ತಾರವಾದ ಕೃತಿ. ಅವರ ಒಂದು ಸ್ವಭಾವ ಏನು ಅಂದರೆ, ಯಾವ ಗ್ರಂಥವೇ ಆಗಲಿ ಅದು ನಮ್ಮ ಜೀವನಕ್ಕೆ ಮುಟ್ಟಬೇಕು, ಸಾಮಾನ್ಯ ಜನರ ಜೀವನಕ್ಕೂ ಅದು ತಾಗಬೇಕು, ಹಾಗಿದ್ರೆ ಆ ಕೃತಿಗೆ ಬೆಲೆ. ಜೀವನ ಧರ್ಮಯೋಗದ ನಿಸ್ಪೃಹ ಹರಿಕಾರ ಗುಂಡಪ್ಪನವರು ವನಸುಮದಂತೆಯೇ ಬದುಕು ಸಾಗಿಸಿದುದು ಅನುಕರಣ ಯೋಗ್ಯ. ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ, ವಾಟ್ ಎ ಡೆಫಿನಿಷನ್! ಯಾವ್ದು ಪ್ರಕೃತಿ ಅಂದ್ರೆ ಸತತ ಕೃಷಿ. 945 ಮುಕ್ತಕಗಳಿದೆಯಲ್ಲ, 945 ವಿಶೇಷ ಏನಪ್ಪ ಅಂದ್ರೆ, ಈ ಗಣಿತಜ್ಞರಿಗೆ ಅದು 945 = 1 × 3 × 5 × 7 × 9. 945 = ಅದೇ ವಿಶ್ವಾತ್ಮನ ತ್ರಿಮೂರ್ತಿಗಳ, ಪಂಚೇಂದ್ರಿಯಗಳ, ಪಂಚಭೂತಗಳ, ಸಪ್ತಸ್ವರಗಳ, ನವಗ್ರಹಗಳ ಅಥವಾ ನವನಿಧಿಗಳ ಗುಣಕ. ಒತ್ತಡಗಳಿಗೆ ಮಣಿಯದೆ ನಿಲುವನ್ನು ದೃಢವಾಗಿ ಪ್ರತಿಪಾದಿಸಿದ ಪುಣ್ಯ ಪುರುಷರ ಪರಿ ಅನನ್ಯ, ಅಸದೃಶ. ಕಾವ್ಯ, ನಾಟಕ, ಜೀವನ ಚರಿತ್ರೆ, ವಿಚಾರ ಸಾಹಿತ್ಯಗಳಿಂದ ಕನ್ನಡ ಸಂಪತ್ತನ್ನು ವೃದ್ಧಿಸಿದ ಬಹುಮಾನ್ಯ ಡಾಕ್ಟರ್ ಡಿವಿ ಗುಂಡಪ್ಪನವರ ಯಶೋಗಾಥೆ
ಕೆಲ ಕ್ಷಣಗಳಲ್ಲಿ ಸಂವಹಿಸಿ ಕೊನೆಗಾಣಿಸುವಂಥವುದಲ್ಲವೆಂಬುದೂ ವಿಚಾರಯೋಗ್ಯ. ಬರುವ ಪೀಳಿಗೆಗಳ ದಾರಿದೀಪಕ್ಕೆ ಸೊಡರ ಆಯ್ಕೆ ಪ್ರತಿಯೋರ್ವನ ಆದ್ಯ ಕರ್ತವ್ಯ. ಗುಂಡಪ್ಪನವ್ರನ್ನ ನಾವು ಕರೀತಾ ಇದ್ದಿದ್ದು ಮನೆಯಲ್ಲಿ ಅಪ್ಪಯ್ಯ ಅಂತ. ಅವರಿಗೆ ಮೂರು ಜನ ತಮ್ಮಂದರು ಮತ್ತು ಮೂರು ಜನ ತಂಗಿಯರು ಇದ್ರು. ಸೊ ಅದರಿಂದ ಇವರೇ ಮನೆಗೆ ಹಿರಿಯರು. ಸೊ ಅವರು ಮನೆಯಲ್ಲಿದ್ದಾಗ ಬಹಳ ಸ್ಟ್ರಿಕ್ಟ್ ಆಗಿದ್ರು. ಅವ್ರು ಯಾವ್ದಾನ ಒಂದು ಕೆಲಸ ಮಾಡ್ತಾ ಇರೋವಾಗ ನಮ್ಗೆ ಯಾವ ಥರ ಟ್ರೈನಿಂಗ್ ಕೊಟ್ಟರು ಅಂದರೆ ನಾವು ನಿಂತ್ಕೊಂಡು ಅದನ್ನು ನೋಡಬೇಕು. ಸೊ ಅವರು ನಮಗೆ ಹೇಳ್ತಾ ಇದ್ದಿದ್ದು ಇಂಗಿತ ಜ್ಞಾನ ಅನ್ನೋ ವಿಚಾರದಲ್ಲಿ ಹೇಳ್ತಾ ಇದ್ರು. ಇಂಗಿತ ಅಂದರೆ ನಿನಗೇನು ಬೇಕು ಅನ್ನೋದು ನಿನಗೆ ಗೊತ್ತು, ಬೇರೆಯವ್ರಿಗೆ ಏನು ಬೇಕು ಏನು ಬೇಕಾಗತ್ತೆ ಅನ್ನೋದನ್ನು ನೀನು ತಿಳ್ಕೋಬೇಕಾದ್ದು ಅಂತ ನನಗೆ ತುಂಬ ಹೇಳೋರು. ಇವತ್ತು ನನ್ನ ಕಾಪಾಡ್ತಾ ಇರೋದು ಅದೇನೆ ಇಂಗಿತ ಜ್ಞಾನ. ದಿನ ಸಂಜೆ ಹೊತ್ತವರು ವಾಕಿಂಗ್ ಹೋಗೋರು. ಹೋದರೆ ಎಲ್ಲಿಗೆ ಹೋಗೋರು ಅಂದರೆ ಬ್ಯೂಗಲ್ ರಾಕ್ ಹತ್ರ ಒಂದು ಅಗಲವಾದ ಬಂಡೆ ಇತ್ತು. ಅಲ್ಲಿ ಕೂತ್ಕೊಂಡು ಆಗಿನ ಕಾಲದ ರಾಜಕೀಯ ಸಾಹಿತ್ಯ ಅಥವಾ ಜುಡಿಷಿಯಲ್ಲಿ ಏನೇನು ಆಗ್ತಾ ಇದೆ ಏನಾಗಬೇಕು ಸೊ ಇಂಥ ವಿಚಾರಗಳೆಲ್ಲ ಅಲ್ಲಿ ಮಾತಾಡೋರು. ಆಪ್ಟಿಮಿಸ್ಟ್ ಅವರು, ಆಶಾವಾದಿ. ಒಂದು ಕಷ್ಟ ಬಂತು ಅಂದ್ಬಿಟ್ರೆ ಗೋಳಾಡೋದು ಇಷ್ಟ ಇಲ್ಲ. ಯಾರಿಗಾನ ಓದೋಕೆ ಇಷ್ಟ ಇದೆ ಅವ್ರಿಗೆ ಅನಾನುಕೂಲವಾಗಿದೆ ಅಂದ್ರೆ ಗುಂಡಪ್ಪನವರು ಜಾಸ್ತಿ ಸಹಾಯ ಮಾಡೋರು. ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂಬಾಳು, ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು, ಭಾಸ್ಕರನನುಗ್ರಹವೇ ನೂತನ ಜೀವನ ಸತ್ವ, ಮೃತ್ಯು ನಿನಗಲ್ಪತೆಯೋ ಮಂಕುತಿಮ್ಮ. ಗೊತ್ತಿಲ್ಲ ಕಣ್ರು. ಎಷ್ಟೂರ್ದಿಂದ ಇದ್ದೀರಾ ಬೆಂಗಳೂರು? ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದಾಳ? ಇಲ್ಲ, ಗೊತ್ತಿಲ್ಲ. ತಿರುಡೆ ಅವ್ರದಲ್ವಾ? ಇಲ್ಲ ಇಲ್ಲ, ಗೊತ್ತಿಲ್ಲ. ಡಿ ವಿಜಯ ಅಂದ್ರೆ ಯಾರು ಗೊತ್ತಿಲ್ಲ ಸರ್? ಏನು ಅಷ್ಟೊಂದು ಗೊತ್ತಿಲ್ಲ. ಡಿ ವಿಜಯ ಅಂದ್ರೆ ದೊಡ್ಡ ಗುಂಡಪ್ಪ ಅಂತ ಹೇಳ್ತಾರೆ. ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ನಮ್ಗೆ